ಹಲೋ ಗೈಸ್, ಇವತ್ತಿನ ಪ್ರೊ ಕಬಡ್ಡಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅನ್ಬೋದು. ನಿನ್ನೆ ಪಂದ್ಯಾವಳಿ ಮುಗಿದ ನಂತರ ಬೆಂಗಳೂರು ಬುಲ್ಸ್ ಮತ್ತು ನಮ್ಮ ಗುಜರಾತ್ ಫಾರ್ಚೂನ್ ಜೈಂಟ್ಸ್ ಪಂದ್ಯ ಮುಗಿದ ಮೇಲೆ ಪಾಯಿಂಟ್ಸ್ ಟೇಬಲಲ್ಲಿ ಒಂದು ಬದಲಾವಣೆ ಆಗಿದೆ. ಬದಲಾವಣೆ ಏನು ಅಂದರೆ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ. ನೆಕ್ಸ್ಟ್ ಮ್ಯಾಚ್ ನೋಡೋದಾದರೆ ಬೆಂಗಳೂರು ಬುಲ್ಸು ಮತ್ತು ಪುಣೆಯವ್ರ ಮೇಲಿದೆ. ಪುಣೆಯವರು ಸೆಕೆಂಡ್ ಲೆಗ್ಗಲ್ಲಿದ್ದಾರೆ, ಅಂದರೆ ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. ಅವ್ರ ಮೇಲೆ ನಾವು ಗೆದ್ದರೆ ಒಂದು ಕ್ವಾಲಿಫೈ ಮಾರ್ಕ್ ಅಥವಾ ಕ್ಯೂ ಮಾರ್ಕನ್ನು ನಾವು ಹಾಕ್ಕೊಳ್ತೀವಿ. ಯಾಕೆ ಅಂದರೆ ನಾವು ಆಲ್ರೆಡಿ 10 ಪಂದ್ಯಗಳನ್ನು ಗೆದ್ದಿದ್ದೀವಿ ಕಂಟಿನ್ಯೂಸು. ಇನ್ನೊಂದು ಪಂದ್ಯ ಗೆದ್ದರೆ ನಾವು ಕ್ಯೂ ಮಾರ್ಕನ್ನು ತೊಗೋತೀವಿ. ಯಾವುದೇ ಇವರು ಈ ಪಂದ್ಯವನ್ನು ಗೆದ್ದಿಲ್ಲ. ಹಾಗೆ ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ಬೆಂಗಳೂರು ಬುಲ್ಸ್ ಫಸ್ಟ್ ಇದೆ, ಸೆಕೆಂಡ್ ಪುಣೆ ಇದೆ, ಥರ್ಡು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇದೆ. ಫಸ್ಟು ಸೆಕೆಂಡ್ ಫಿನಿಶ್ ಮಾಡೋರಿಗೆ ನಮಗೆ ಡೈರೆಕ್ಟ್ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತೀವಿ. ಇನ್ನು ಮಿಕ್ಕಿದವರು ಎಲಿಮಿನೇಟರ್ ಆಡಿ ಆಮೇಲೆ ಬರಬೇಕಾಗತ್ತೆ. ಇದು IPL ಥರನೇ ಇದು ಆಡೋದು. ಅದಕ್ಕೋಸ್ಕರ ಬೆಂಗಳೂರು ಬುಲ್ಸು ನಾಳೆ ನಡೆಯುವ ಪಂದ್ಯದಲ್ಲಿ ಗೆಲ್ತಾರೆ, ಹಾಗೆ ಪ್ಲೇ ಆಫ್ಗೆ ಕ್ವಾಲಿ